टॉप 18 स्वागत ನಾನು ಶ್ರುತಿರಾಜ್ ಮಾಜಿ ಸಿಎಂ ಗೆ ಏನಾಗಿದೆ ಹೇಗಿದೆ ಹೆಚ್ಡಿಕೆ ಅವರ ಆರೋಗ್ಯ ಅಪೋಲೋ ವೈದ್ಯರು ಹೇಳಿದ್ದೇನು ಇದೇ ಕ್ಷಣದ ಸ್ಪೆಷಲ್ ಗುಣಮುಖರಾಗಿ ಬ್ರದರ್ ಮಾಜಿ ಸಿಎಂ ಹೆಚ್ಡಿಕೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ತಾ ಇದೆ ನಾಳೆ ಅಪೋಲೋ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇದೆ ಸುಸ್ತು ಜ್ವರದಿಂದ ಬಳಲ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಅನ್ನೋ ಒಂದು ವಿಚಾರ ಬೆಳಕಿಗೆ ಬಂದಿತ್ತು ಸೋ ಅವರನ್ನ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಿಸಲಾಗಿದೆ ಈಗ ಅವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗಿನ ಚೇತರಿಕೆ ಕಂಡುಬಂದಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ನಾಳೆ ಅಪೋಲೋ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳಿ ಅನಿತಾ ಕುಮಾರಸ್ವಾಮಿ ಅವರು ಕೂಡ ನಿನ್ನೆ ಹೇಳಿಕೆಯನ್ನು ಕೊಡ್ತಾ ಇದ್ದರು ನಿನ್ನೆ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ರು ಕುಮಾರಸ್ವಾಮಿ ಅವರು ಈಗ ಆರೋಗ್ಯವಾಗಿರೋದಾಗಿ ಆಸ್ಪತ್ರೆ ವೈದ್ಯರು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಹೆಚ್ಡಿ ಕುಮಾರಸ್ವಾಮಿ ಅವರ ಆರೋಗ್ಯವನ್ನ ಮತ್ತೊಂದು ಕಡೆಗೆ ನಿರ್ಮಲಾನಂದನಾಥ ಶ್ರೀಗಳು ಹೋಗಿ ವಿಚಾರಿಸಿದ್ದಾರೆ ಭೇಟಿ ಮಾಡಿ ಹೇಗಿದೆ ಆರೋಗ್ಯ ಅಂತ ಹೇಳಿ ವಿಚಾರಣೆಯನ್ನ ಕೂಡ ನೋಡಿ ಬಂದಿದ್ದಾರೆ ಅಂದ್ರೆ ಅವರನ್ನ ಮಾತನಾಡಿಸಿಕೊಂಡ್ರು ವೈದ್ಯರ ಜೊತೆ ಕೂಡ ಮಾತನಾಡಿ ಸೋ ಆ ಫೋಟೋವನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ ಕುಮಾರಸ್ವಾಮಿ ಅವರನ್ನ ಹೋಗಿ ಭೇಟಿ ಮಾಡಿ ಡಾಕ್ಟರ್ ಜೊತೆ ಕೂಡ ಮಾತನಾಡ್ತಾ ಇರುವಂತ ದೃಶ್ಯವನ್ನ ಫೋಟೋವನ್ನ ತಾವು ಗಮನಿಸ್ತಾ ಇದ್ದೀರಿ ಇನ್ನು ಮತ್ತೊಂದು ಕಡೆಗೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಹೋಗಿ ತನ್ನ ಚಿಕ್ಕಪ್ಪನ ಆರೋಗ್ಯವನ್ನ ವಿಚಾರಿಸಿಕೊಂಡು ಬಂದಿದ್ದಾರೆ ಹೇಗಿದೆ ಏನು ಅಂತ ಹೇಳಿ ಅವರು ಬಂದಾಗ ಅವರಿಗೆ ಮಾತಿನಲ್ಲಿ ಸ್ವಲ್ಪ ತೊದಲಿತ್ತು ಆಮೇಲೆ ಕೈನಲ್ಲಿ ಸ್ವಲ್ಪ ವೀಕ್ನೆಸ್ ಇತ್ತು ಅದಕ್ಕೋಸ್ಕರ ಅವರನ್ನ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬಂದರು ಅವರು ನಾವು ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ ಅದರ ಒಳಗಡೆ ಬಂದಿದ್ದರು ಅದರಿಂದ ತಕ್ಷಣವೇ ನಾವು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ MRI CT ಸ್ಕ್ಯಾನ್ ಎಲ್ಲ ಮಾಡಿ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ಇಮಿಡಿಯೇಟ್ ಆಗಿ ಕೊಟ್ಟಿದ್ದರಿಂದ ಇಮಿಡಿಯೇಟ್ ಆಗಿ ಅವರು ರಿಕವರ್ ಆಗಿದ್ದಾರೆ ಅವರಿಗೆ ಕೈನಲ್ಲಿ ಸ್ವಲ್ಪ ತೊಂದರೆ ಇತ್ತು ಬಟ್ ಅದನ್ನು ಇವಾಗ ಎಲ್ಲ ರಿಕವರ್ ಆಗೋಯ್ತು ಒಂದು ಗಂಟೆ ಒಳಗೆ ಎಲ್ಲ ರಿಕವರ್ ಆಗಿದ್ದಾರೆ ಅವರ ಬ್ಲಡ್ ಪ್ರೆಷರ್ ಎಲ್ಲ ಸರಿಯಾಗಿದೆ ಹಾರ್ಟ್ ಎಲ್ಲ ಸರಿಯಾಗಿದೆ ಅವರ ಆರೋಗ್ಯ ಎಲ್ಲ ವಿಧದಲ್ಲೂ ಚೇತರಿಸಿಕೊಂಡು ಅವರು ಚೆನ್ನಾಗಿದ್ದಾರೆ ಇದು ರಕ್ತ ಚಲನೆ ಕಮ್ಮಿ ಆಗಿ ಸ್ವಲ್ಪ ಆ ತರ ಆಗ್ತದೆ ಸೋ ಅದರಿಂದ ಅವರಿಗೆ ಮುಂಚೆ ಬ್ಲಡ್ ಪ್ರೆಷರ್ ಡಯಾಬಿಟಿಸ್ ಇತ್ತು ಕಾಯಿಲೆ ಸೋ ಅದರಿಂದ ಆ ತರ ಆಯಿತು ಬಟ್ ಅದರಿಂದ ಇವಾಗ ನಾವು ಇಮಿಡಿಯೇಟ್ ಆಗಿ ಔಷಧ ಕೊಟ್ಟಿರೋದ್ರಿಂದ ಎಲ್ಲ ರಿಕವರ್ ಆಗಿದೆ ಇಲ್ಲ ಅವರು ಇವಾಗ ICU ನಲ್ಲಿ ಇವತ್ತಿನ ದಿವಸ ಇಟ್ಕೊಂಡು ಆಮೇಲೆ ಸರಿಯಾಗಿ ನೋಡಿ ನಾಳೆ ದಿವಸ ಐಸ್ಲ್ಯಾಂಡ್ ಹೋಗಿದ್ವಿ ಇತ್ತೀಚೆಗೆ ಅಲ್ಲಿ ತುಂಬಾ ಕೋಲ್ಡ್ ಇತ್ತಲ್ಲ ಹಾಗಾಗಿ ಅವರಿಗೆ ಅಲ್ಲಿಂದ ಬಂದಾಗಿಂದ ಸ್ವಲ್ಪ ಕಫ ಇತ್ತು ಮೈಕೈ ನೋವು ಸ್ವಲ್ಪ ಫೀವರ್ ಜಾಸ್ತಿ ಆಗಿತ್ತು ಹಾಗಾಗಿ ಇಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ವಿ ಈಗ ಫ್ರೈಡೇ ಬೆಳಗ್ಗೆ ಡಿಸ್ಚಾರ್ಜ್ ಮಾಡ್ತಾರೆ ಆಮೇಲೆ ಆರಾಮಾಗಿದ್ದಾರೆ ಆರಾಮಾಗಿದ್ದಾರೆ ಯಾವ ಸಮಸ್ಯೆನೂ ಇಲ್ಲ ಹಿ ಇಸ್ ಡೂಯಿಂಗ್ ಗುಡ್ ಅದೇ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಒಂದು ಸ್ವಲ್ಪ ಜ್ವರ ಅಂತ ಹೇಳಿದ್ರೆ ಬಂದೆ ಅಷ್ಟೇ ಜ್ವರ ಇತ್ತಂತೆ ಒಂದು ಸ್ವಲ್ಪ ಬೆಳಗ್ಗೆ ಜಾವ ಸ್ವಲ್ಪ ಫೀವರ್ ಏನೋ ಇತ್ತಂತೆ ಈಗ ಪರವಾಗಿಲ್ಲ ಇನ್ನೊಂದು ಎರಡು ದಿನದಲ್ಲಿ ಆಗ್ತಾರೆ ನಾಳೆ ನಾಳಿದ್ರು ಮೇ ಬಿ ಅಬ್ಸರ್ವೇಷನ್ ಇಟ್ಟರೆ ನಾಳೆ ನಾಳಿದ್ರು ಡಿಸ್ಚಾರ್ಜ್ ಹಾಂ ಡಾಕ್ಟರ್ ಹತ್ರನು ಮಾತಾಡ್ಕೊಂಡು ಅವ್ರ ಹತ್ರನು ಮಾತಾಡಿದೆ ಊಟ ಮಾಡ್ತಾಯಿದ್ರು ಅವ್ರ ಹತ್ರ ಮಾತಾಡ್ಕೊಂಡು ಯು ವಾಸ್ ಆ್ಯಕ್ಚುಲಿ ಈಸ್ ಫೀಲಿಂಗ್ ಬೆಟರ್ ಇವಾಗ ಅವರೇ ಹೇಳ್ತಾ ಇದಾರೆ ನಾಳೆ ಬರ್ತೀನಿ ಬಿಡ ತಲೆ ಕೆಡಿಸ್ಕೋದ್ರೆ ನಾಳೆ ಡಿಸ್ಚಾರ್ಜ್ ಆಗ್ತಿದ್ರು ಸೊ ಇಟ್ಸ್ ಆಲ್ ಫೈನ್ ಏನು ತೊಂದರೆ ಇಲ್ಲ ಎರಡು ನಿಮಿಷ ಅದಕ್ಕೆ ಹೋಗಿ ಭೇಟಿ ಮಾಡ್ಕೊಂಡು ಬಂದೆ ಮಾತಾಡಿಸ್ಕೊಂಡು ಚೆನ್ನಾಗಿ ಹುಷಾರಾಗಿದ್ದಾರೆ ಆರಾಮಾಗಿದ್ದಾರೆ ಯಾವ ಹೆಚ್ಡಿಕೆ ಶೀಘ್ರ ಗುಣಮುಖರಾಗಲಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಮೂಲಕ ಹಾರೈಸಿದ್ದಾರೆ ಶೀಘ್ರ ಗುಣಮುಖರಾಗಲಿ ಅಂತ ಹೇಳಿ ಹಾರೈಸುತ್ತೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ಒಂದು ಕಡೆಗೆ ಮತ್ತೊಂದು ಕಡೆಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅಪೋಲೋ ಆಸ್ಪತ್ರೆ ವೈದ್ಯರಿಗೆ ಕರೆ ಮಾಡಿದರು ಕುಮಾರಸ್ವಾಮಿ ಅವರ ಆರೋಗ್ಯ ಹೇಗಿದೆ ಅಂತ ಹೇಳಿ ವಿಚಾರಿಸಿದರು ಇನ್ನು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೂಡ ಕುಮಾರಸ್ವಾಮಿ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನಿನ್ನೆ ಪಡೆದುಕೊಂಡ್ರು ಕುಮಾರಸ್ವಾಮಿ ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಹೇಳಿ ಎಲ್ಲ ನಾಯಕರು ಕೂಡ ಆಶಿಸಿದ್ದಾರೆ ಬಂದಿದ್ದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಗ ತಿಮ್ಮೇಗೌಡ ಜಾಯ್ನ್ ಆಗ್ತಾ ಇದ್ದಾರೆ ನೇರ ಸಂಪರ್ಕದಲ್ಲಿ ವೆರಿ ಗುಡ್ ಮಾರ್ನಿಂಗ್ ತಿಮ್ಮೇಗೌಡ ಈಗ ಸದ್ಯದ ಮಟ್ಟಿಗೆ ಕುಮಾರಸ್ವಾಮಿ ಅವರ ಆರೋಗ್ಯ ಚೇತರಿಕೆ ಕಂಡಿದೆಯಾ ಡಾಕ್ಟರ್ಸ್ ಏನು ಹೇಳ್ತಿದ್ದಾರೆ ನಾಳೆ ಆಲ್ಮೋಸ್ಟ್ ಡಿಸ್ಚಾರ್ಜ್ ಆಗುತ್ತಾ ಹೇಗೆ ವೆರಿ ಗುಡ್ ಮಾರ್ನಿಂಗ್ ಶ್ರುತಿ ಏನು ಮಾಜಿ ಮುಖ್ಯಮಂತ್ರಿ ಹಾಗೂ JDS ನಾಯಕ HD ಕುಮಾರಸ್ವಾಮಿ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ ಯಾಕಂತ ಹೇಳಿದ್ರೆ ನಿನ್ನೆ ಮುಂಜಾನೆ ತೀವ್ರ ಜ್ವರದಿಂದ ಬಳಲ್ತಾ ಇರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಸಮೀಪದಲ್ಲಿರ್ತಕ್ಕಂಥ ಫೋರ್ಟಿಸ್ ಆಸ್ಪತ್ರೆಗೆ ದಾಖಲಾಗಿದ್ದರು ಈ ಸಂದರ್ಭದಲ್ಲಿ ಅವ್ರಿಗೆ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಯಗಳಾಗಿತ್ತು ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಅವರನ್ನು ICU ಘಟಕದಲ್ಲಿಟ್ಟು ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು ನಿನ್ನೆ ಸಂಜೆ ವೇಳೆಗೆ ಅವರ ಒಂದು ಚಿಕಿತ್ಸೆ ಫಲಕಾರಿಯಾಗಿ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ ಅನ್ನುವಂಥ ಒಂದು ಮಾತನ್ನು ಕುದ್ದು ಅವರ ಒಂದು ಕುಟುಂಬಸ್ಥರು ಮತ್ತು ಆರೋಗ್ಯ ಆ ಒಂದು ಆಸ್ಪತ್ರೆಯ ಮುಖ್ಯಸ್ಥರು ಕೂಡ ಹೆಲ್ತ್ ಬುಲೆಟಿನನ್ನು ಬಿಡುಗಡೆ ಮಾಡಿದ್ದಾರೆ ಈ ಸಂಬಂಧವಾಗಿ ಮಾತನಾಡಿರುವಂಥ ಆಸ್ಪತ್ರೆಯ ಮುಖ್ಯವೈದ್ಯ ಡಾಕ್ಟರ್ ಸತೀಶ್ ಚಂದ್ರ ಅವರು
ಕೂಡ ಕುಮಾರಸ್ವಾಮಿ ಅವರ ಆರೋಗ್ಯದಲ್ಲಿ ಚೇತರಿಕೆ ಆಗಿದೆ ಅವರು ಮಾತನಾಡ್ತಾ ಇದ್ದಾರೆ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ ತೀವ್ರ ಜ್ವರದಿಂದ ಬಳಲ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಮಾತಿನಲ್ಲಿ ಸ್ವಲ್ಪ ತೊದಲು ಇತ್ತು ಹೀಗಾಗಿ ಅವರು ಆತಂಕಗೊಂಡು ಇಲ್ಲಿಗೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತ ಆತಂಕಪಡುವಂತ ಅಗತ್ಯ ಇಲ್ಲ ಮತ್ತೊಂದು ಕಡೆಗೆ ಅವರ ಅಭಿಮಾನಿಗಳು ಕಾರ್ಯಕರ್ತರು ಕೂಡ ಆಸ್ಪತ್ರೆಯತ್ತ ಬರುವಂತ ಅಗತ್ಯವಿಲ್ಲ ಅನ್ನುವಂತ ನಿಟ್ಟಲ್ಲಿ ಮನವಿನ ಕೂಡ ಮಾಡ್ಕೊಂಡಿರುವಂತದ್ದು ಈ ಸಂಬಂಧವಾಗಿ ಅವರ ಒಂದು ಆರೋಗ್ಯದ ಮೇಲೆ ನಿಗಾವಹಿಸತಕ್ಕಂತ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಕುಮಾರಸ್ವಾಮಿ ಅವರು ತುಂಬಾ ಚೆನ್ನಾಗಿದ್ದಾರೆ ಅವರು ಮಾತನಾಡ್ತಾ ಇದ್ದಾರೆ ಯಾರು ಕೂಡ ಆತಂಕ ಪಡುವಂತ ಅಗತ್ಯವಿಲ್ಲ ಅನ್ನುವಂತ ನಿಟ್ಟಲ್ಲಿ ಕೂಡ ಅವರು ಕೂಡ ಮನವಿಯನ್ನ ಮಾಡ್ಕೊಂಡಿರುವಂತದ್ದು ಇನ್ನುಳದಂತೆ ಸಂಸದ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಕೆಲ ಜೆಡಿಎಸ್ ಶಾಸಕರುಗಳು ಕೂಡ ಇವತ್ತು ಅಂದ್ರೆ ನಿನ್ನೆ ಸಂಜೆ ಆಸ್ಪತ್ರೆಯತ್ತ ಧಾವಿಸಿ ಕುಮಾರಸ್ವಾಮಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಇದು ಒಂದು ಕಡೆ ಆದರೆ ಇನ್ನು ಕಾಂಗ್ರೆಸ್ ಬಿಜೆಪಿಯ ಉಭಯ ನಾಯಕರು ಎಲ್ಲರೂ ಕೂಡ ಏನು ಟ್ವೀಟ್ ಮೂಲಕ ಮತ್ತೊಂದು ಕಡೆಗೆ ದೂರವಾಣಿ ಕರೆಯನ್ನು ಮಾಡೋದ್ರ ಮುಖಾಂತರ ಒಂದು ಆರೋಗ್ಯ ಅಂದರೆ ಅನಾರೋಗ್ಯದಿಂದ ಗುಣಮುಖರಾಗಲಿ ಅನ್ನುವಂಥ ನಿಟ್ಟಲ್ಲಿ ಆಶಯವನ್ನು ವ್ಯಕ್ತಪಡಿಸಿರುವಂಥದ್ದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ತಮ್ಮ ಟ್ವೀಟ್ ಖಾತೆಯಲ್ಲಿ ಟ್ವೀಟ್ ಮಾಡೋದ್ರ ಮುಖಾಂತರ ಎಚ್ ಡಿ ಕುಮಾರಸ್ವಾಮಿ ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಅನ್ನುವಂಥ ನಿಟ್ಟಲ್ಲೇ ಆಶಿಸಿರತಕ್ಕಂಥದ್ದು ಈ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಟ್ವೀಟ್ ಮತ್ತು ದೂರವಾಣಿ ಕರೆಯನ್ನು ಮಾಡೋದ್ರ ಮುಖಾಂತರ ಕುಮಾರಸ್ವಾಮಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಇನ್ನುಳಿದಂತೆ ಬಿಜೆಪಿಯ ಹಿರಿಯ ನಾಯಕ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ಫೋರ್ಟಿಸ್ ಆಸ್ಪತ್ರೆಗೆ ದೂರವಾಣಿ ಕರೆಯನ್ನು ಮಾಡೋದ್ರ ಮುಖಾಂತರ ಅಲ್ಲಿನ ವೈದ್ಯರನ್ನು ಸಂಪರ್ಕ ಮಾಡಿ ಕುಮಾರಸ್ವಾಮಿ ಅವರ ಆರೋಗ್ಯ ಹೇಗಿದೆ ಅವರ ಒಂದು ಚೇತರಿಕೆ ಆಗಿದೆಯಾ ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿರುವಂಥದ್ದು ಹೀಗಾಗಿ ಕುಮಾರಸ್ವಾಮಿ ಅವರ ಆರೋಗ್ಯ ಚೇತರಿಕೆ ಆಗ್ತಾಯಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಬೇಕಾಗಿತ್ತು ಆದರೆ ಅನಿತಾ ಕುಮಾರಸ್ವಾಮಿ ಅವರ ಮನವಿ ಮೇರೆಗೆ ನಾಳೆ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅನಿತಾ ಕುಮಾರಸ್ವಾಮಿ ಅವರು ನಿನ್ನೆ ಮಾಧ್ಯಮಗಳ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು ಇನ್ನು ಆಸ್ಪತ್ರೆಯಿಂದ ಹೊರಗಡೆ ಬಂದರೂ ಸಾಕು ಅವರು ಓಡಾಟ ಶುರು ಮಾಡ್ತಾರೆ ಅವ್ರ ಮನೆಯಲ್ಲೇ ಕೂತ್ಕೊಳ್ಳಲ್ಲ ಹೀಗಾಗಿ ಒಂದು ದಿವಸ ಮತ್ತೆ ರೆಸ್ಟ್ ಬೇಕು ಅನ್ನುವಂಥ ನಿಟ್ಟಲ್ಲಿ ಮನವಿ ಕೂಡ ಮಾಡ್ಕೊಂಡಿದ್ದೀನಿ ಅದರಂತೆ ಶುಕ್ರವಾರ ಬೆಳಿಗ್ಗೆ ರಿಲೀಸ್ ಅಂದರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿರುವಂಥದ್ದು ಶ್ರುತಿ. ಓಕೆ ಹೆಬ್ಬಾ ಕತ್ತಿಮೇಗೌಡ, ಥ್ಯಾಂಕ್ ಯು ತಮ್ಮ ಲೈಕ್ಷಣದ ಅಪ್ಡೇಟ್ಸ್ಗೆ. ತಮಿಳುನಾಡಿಗೆ ಹರಿತಾ ಇದೆ ಕಾವೇರಿ ನೀರು, ಮಂಡ್ಯದಲ್ಲಿ ಜೋರಾಯಿತು ರೈತರ ಆಕ್ರೋಶ. ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ಧರಣಿಗೆ ಸಾಥ್ಕೊಂಡಿದ್ದಾರೆ, ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದಾರೆ ದರ್ಶನ್ ಪುಟ್ಟಣ್ಣಯ್ಯ. ಈಗ ಆಲ್ರೆಡಿ ತಮಿಳುನಾಡಿಗೆ ನೀರನ್ನು ಬಿಡ್ತಾರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯ ಭಾಗದ ರೈತರಂತೂ ಬಹಳ ದೊಡ್ಡ ಮಟ್ಟದ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯದಲ್ಲಿ ರೈತರ ಆಕ್ರೋಶ ದೊಡ್ಡ ಮಟ್ಟದಲ್ಲಿ ಭುಗಿಲೇಳ್ತಾ ಇದೆ. ಈ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ಧರಣಿಯಲ್ಲಿ ಭಾಗಿಯಾಗಿದ್ದಾರೆ. ಶ್ರೀರಂಗಪಟ್ಟಣದ ರೈತರು ಪಂಜಿನ ಮೆರವಣಿಗೆಯನ್ನು ಕೂಡ ನಡೆಸಿದ್ರು, ಅಹೋರಾತ್ರಿ ಧರಣಿಯನ್ನು ಕೂಡ ದರ್ಶನ್ ಪುಟ್ಟಣ್ಣಯ್ಯ ಅವರು ಮಾಡ್ತಾ ಇದ್ದಾರೆ. ಮಂಡ್ಯ ಡಿಸಿ ಮನವೊಲಿಕೆಗೂ ಕೂಡ ರೈತರು ಬಗ್ತಾ ಇಲ್ಲ, ನಮ್ಗೆ ಒಟ್ಟಿನಲ್ಲಿ ತಮಿಳುನಾಡಿಗೆ ನೀರನ್ನ ಬಿಡಬಾರದು, ಇರುವಂತಹ ನಮ್ಮ ನೀರನ್ನ ನಮ್ಮ ರೈತರಿಗೆ ಬಿಡಬೇಕು, ನಾವೇ ನೀರಿಲ್ಲದೆ ಪರದಾಡ್ತಾ ಇದ್ದೀವಿ, ಇಂಥ ಸಂದರ್ಭದಲ್ಲಿ ಅವ್ರಿಗೆ ಯಾಕೆ ನೀರು ಬಿಡ್ತೀರಾ? ತಮಿಳುನಾಡಿಗೆ ನೀರು ಬಿಡುಗಡೆ ಖಂಡಿಸಿ KRS ಡ್ಯಾಂ ಬಳಿಯ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇರೋದು. ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ತಮಿಳುನಾಡಿಗೆ ನೀರನ್ನು ಹರಿಸೋದನ್ನು ನಿಲ್ಲಿಸೋ ತನಕ ನಾವು ಹೋರಾಟವನ್ನು ನಿಲ್ಲಿಸಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಹೋರಾತ್ರಿ ಧರಣಿ ನಡೆಸ್ತಾ ಇರುವಂತಹ ಜಾಗಕ್ಕೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಭೇಟಿ ಕೊಟ್ಟು ಮನವೊಲಿಕೆಯ ಪ್ರಯತ್ನವನ್ನು ಕೂಡ ಮಾಡಿದರು. ಆದರೆ ರೈತರ ಮುಖಂಡರು ಮಾತ್ರ ಧರಣಿಯನ್ನು ನಿಲ್ಲಿಸಿದ್ದಾರೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಟ್ರಬಲ್ ಶೂಟರ್ ಡಿಕೆಶಿಗೆ ಕಾವೇರಿಯ ಅಗ್ನಿ ಪರೀಕ್ಷೆ ಎದುರಾಗಿದೆ. ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರು ತಡರಾತ್ರಿಯ ದೆಹಲಿಗೆ ಪಯಣವನ್ನು ಬೆಳೆಸಿದ್ದಾರೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿ ವಿಚಾರಣೆ ಇದೆ. ಯಾಕಂದ್ರೆ ಮೊನ್ನೆ 1ನೇ ತಾರೀಕಿಗೆ ಮುಂದೂಡಿಕೆ ಮಾಡಲಾಗಿತ್ತು. ಹಾಗಾಗಿ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರು ರಾತ್ರಿಯ ದೆಹಲಿಗೆ ಪಯಣವನ್ನು ಬೆಳೆಸಿದ್ದಾರೆ. ಇವತ್ತು ಕಾನೂನು ತಜ್ಞರ ಜೊತೆ ಡಿಕೆ ಶಿವಕುಮಾರ್ ಅವರು ಸಮಾಲೋಚನೆಯನ್ನು ನಡೆಸುತ್ತಾರೆ. ಇವತ್ತು ದೆಹಲಿಯ ಕರ್ನಾಟಕ ಭವನದಲ್ಲಿ ಸರಣಿ ಸಭೆಗಳನ್ನು ಕೂಡ ಡಿಕೆ ಶಿವಕುಮಾರ್ ಅವರು ನಡೆಸುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಕಾವೇರಿ ನೀರನ್ನ ಸದ್ಯದ ಮಟ್ಟಿಗೆ ನಮ್ಮಲ್ಲೇ ಉಳಿಸಿಕೊಳ್ಳುವಂತಹ ಅನಿವಾರ್ಯ ಪರಿಸ್ಥಿತಿ ಕರ್ನಾಟಕಕ್ಕೂ ಕೂಡ ಎದುರಾಗಿದೆ. ಆ ಹಿನ್ನೆಲೆಯಲ್ಲಿ ಸಭೆಗಳನ್ನ ನಡೆಸಿ ತಜ್ಞರ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಸಮಾಲೋಚನೆಯನ್ನು ಕೂಡ ನಡೆಸ್ತಾರೆ. ಬನ್ನಿ, ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ಹಾಗೆ ನಮ್ಮ ಪ್ರತಿನಿಧಿ ಕೃಷ್ಣ ಇಬ್ಬರು ಕೂಡ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಸುನಿಲ್ನ ಮಾತನಾಡಿಸ್ತೀನಿ. ಸುನಿಲ್, ತಮಿಳುನಾಡಿಗೆ ನೀರು ಬಿಡ್ತಾ ಇರೋದನ್ನ ಖಂಡಿಸಿ ಅಹೋರಾತ್ರಿ ಧರಣಿ ಕೂಡ ನಡೆಸ್ತಾ ಇದ್ದಾರೆ, ಜೊತೆಗೆ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಸದ್ಯದ ಮಟ್ಟಿಗೆ ಅವ್ರು ಏನ್ ಹೇಳ್ತಾರೆ ಈ ಸಂದರ್ಭದಲ್ಲಿ ಹೋರಾಟ ಮಾಡ್ತಾ ಇರುವಂತಹ ರೈತರು? ಖಂಡಿತ ಶ್ರುತಿ, ಮಂಡ್ಯದಲ್ಲಿ ನಿಜಕ್ಕೂ ಒಂದ್ ರೀತಿ ರೈತರಲ್ಲಿ ಆತಂಕ ಮೂಡಿರುವಂತದ್ದು. ಹೀಗಾಗಿ ಮಂಡ್ಯ ರೈತರು ಈಗ ಪ್ರತಿಭಟನೆಯ ಆದಿಯನ್ನು ಹಿಡ್ತಾ ಇರುವಂತದ್ದು, ಅದರಲ್ಲೂ ಕೂಡ
ಕರ್ನಾಟಕ ರಾಜ್ಯ ರೈತ ಸಂಘ ಏನಿದೆ ಇದು ನಿನ್ನೆಯಿಂದ KRS ನಲ್ಲಿ ಏನು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ಮೇಲ್ಕೋಟೆ ಶಾಸಕರಾಗಿರ್ತಕ್ಕಂತಹ ದರ್ಶನ್ ಪುಟ್ಟಣ್ಣಯ್ಯ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು. ನಿನ್ನೆ ರಾತ್ರಿ ಮಂಡ್ಯ ಜಿಲ್ಲಾಧಿಕಾರಿ ಆಗಿರ್ತಕ್ಕಂತ ಕುಮಾರ್ ಅವರು ಅಲ್ಲಿಗೆ ಭೇಟಿಯನ್ನ ನೀಡಿ ಮನವೊಲಿಸಲಿಕ್ಕೆ ಪ್ರಯತ್ನವನ್ನ ಪಟ್ಟರು. ಆದ್ರೆ ದರ್ಶನ್ ಪುಟ್ಟಣ್ಣಯ್ಯ ಅವರು ಏನು ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸಿರುವಂತದ್ದು ಅಂದ್ರೆ ಯಾವುದೇ ಕಾರಣಕ್ಕೂ ಕೊಡ್ತಾ ಇರುವಂತಹ ನೀರನ್ನ ನಿಲ್ಲಿಸ್ಬೇಕು, ನಮ್ಮ ರೈತರಿಗೆ ನೀರಿಲ್ಲ ಅನ್ನುವಂತಹ ಒತ್ತಾಯವನ್ನ ರೈತ ಸಂಘಟನೆ ಮಾಡ್ತಾ ಇರುವಂತದ್ದು. ಅದೇ ರೀತಿ ಮುಂದುವರೆದಂತೆ ಮಂಡ್ಯದಲ್ಲಿ ಇವತ್ತು ಕೂಡ ಸಾಕಷ್ಟು ಅಂದ್ರೆ ರೈತ ಹಿತರಕ್ಷಣಾ ಸಮಿತಿ ಕೂಡ ಇವತ್ತು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಅಂದ್ರೆ ಮಂಡ್ಯ ನಗರದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇದ್ರ ಜೊತೆಗೆ ಏನು ರೈತರು ನಿಜಕ್ಕೂ ಒಂದ್ ರೀತಿ ಆತಂಕದಲ್ಲಿದ್ದಾರೆ, ಯಾಕೆಂದ್ರೆ ಈಗಾಗ್ಲೇ ಡ್ಯಾಮ್ ನಲ್ಲಿ ನೀರು ಇಲ್ಲದೆ ಇರುವಂತದ್ದು, ಇಂಥ ಸಂದರ್ಭದಲ್ಲಿ ಕಾವೇರಿ ನೀರನ್ನ ತಮಿಳುನಾಡಿಗೆ ಕೊಡ್ತಾ ಇರುವಂತದ್ದು ನಿಜಕ್ಕೂ ಒಂದ್ ರೀತಿ ಗಾಯದ ಮೇಲೆ ಬರೆಯನ್ನ ಎಳೆದಂತ ಆಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ರೈತರು ಆತಂಕವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಹೀಗಾಗಿ ಏನು ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಪ್ರತಿಭಟನೆ ಹೆಚ್ಚಾಗುವಂತಹ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಈಗ ಪ್ರತಿದಿನ 5,000 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸ್ಬೇಕು ಅಂತ ಈಗಾಗ್ಲೇ ಕಾವೇರಿ ನೀರು ಪ್ರಾಧಿಕಾರ ಆದೇಶವನ್ನ ಹೊರಡಿಸ್ಬಿಟ್ಟಿದೆ. ಹೀಗಾಗಿ ಮೊನ್ನೆಯಿಂದಲೂ ಕೂಡ ಮೊನ್ನೆ ರಾತ್ರಿಯಿಂದಲೂ ಕೂಡ ಕಾವೇರಿ ನದಿಗೆ ನೀರನ್ನ ಹರಿಸಲಾಗ್ತಾ ಇರುವಂತದ್ದು. ಹೀಗಾಗಿ ಈಗಾಗ್ಲೇ ಡ್ಯಾಮ್ ನ ಮಟ್ಟ 100 ಅಡಿಗೆ ಬಂದು ನಿಂತಿರುವಂತದ್ದು. ಇಂತಹ ಸಂದರ್ಭದಲ್ಲಿ ನೀರನ್ನ ಕೊಟ್ರೆ ಇನ್ನು ಡ್ಯಾಮ್ ಬರದಾಗುತ್ತೆ ಅನ್ನುವಂತಹ ಆತಂಕ ವ್ಯಕ್ತವಾಗ್ತಾ ಇರುವಂತದ್ದು. ಇದ್ರ ಜೊತೆಗೆ ಮಂಡ್ಯ ಶಾಸಕರು ಕೂಡ ಏನು ತಮ್ಮದೇ ಪಕ್ಷದ ವಿರುದ್ಧವಾಗಿ ಮಾತುಗಳನ್ನಾಡಿದ್ರು. ಯಾಕಂದ್ರೆ ಬೆಂಗಳೂರಿಗರು ಕೂಡ ಈ ಒಂದು ಕಾವೇರಿ ನೀರನ್ನ ಕುಡಿತಾರೆ, ಇವರು ಕೂಡ ಪ್ರತಿಭಟನೆಯನ್ನ ಮಾಡ್ಬೇಕು ಅಂತ ಬೆಂಗಳೂರಿಗರಿಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಕರೆಯನ್ನ ಕೂಡ ಕೊಟ್ಟಿದ್ರು. ಅದೇ ರೀತಿ ಈಗ ಏನು ಮಂಡ್ಯದಲ್ಲೂ ಕೂಡ ಸಾಕಷ್ಟು ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗ್ತಾ ಇರುವಂತದ್ದು. ನಿನ್ನೆ ರಾತ್ರಿ ಪಂಜಿನ ಮೆರವಣಿಗೆ ಮತ್ತೆ ಏನು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಇದನ್ನು ಕೂಡ ತಡೆದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಮುಂದಿನ ದಿನಗಳಲ್ಲಿ ಹೋರಾಟ ಹೆಚ್ಚಾಗುವಂತಹ ಸಾಧ್ಯತೆಗಳು ಮಂಡ್ಯದಲ್ಲಿ ಕಂಡು ಬರ್ತಾ ಇದೆ ಶ್ರುತಿ. ಕೃಷ್ಣ, ಈಗ ಒಂದು ಕಡೆಗೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ರಾಜ್ಯದಲ್ಲಿ ಭುಗಿಲೇಳ್ತಾ ಇದೆ, ತಮಿಳುನಾಡಿಗೆ ನೀರು ಬಿಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೊಂದು ಕಡೆಗೆ ಸರ್ಕಾರ ಯಾವ ರೀತಿಯಾಗಿ ಪ್ಲಾನ್ ಗಳನ್ನ ಮಾಡ್ಕೊಂಡಿದೆ, ಯಾಕಂದ್ರೆ ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಕೂಡ ನಡೆಯೋದ್ರಿಂದ ಸರ್ಕಾರದ ಕಡೆಯಿಂದ ಯಾವ ರೀತಿಯಾಗಿ ಕೆಲಸಗಳಾಗ್ತಾ ಇದೆ ಈ ನಿಟ್ಟಿನಲ್ಲಿ? ಖಂಡಿತ ಸುದ್ದಿ, ಈಗಾಗಲೇ ಈ ಒಂದು ವಿಚಾರ ಏನಿದೆ ರಾಜ್ಯ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಒಂದ್ ರೀತಿ ಬರಗಾಲ ನಿರ್ಮಾಣ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಬರ್ತಾ ಇದ್ದು. ಈಗ ಮತ್ತೆ ಈಗ ಕಾವೇರಿ ನದಿ ನೀರು ವಿಚಾರವಾಗಿ ಕೂಡ ಈಗ ಸರ್ಕಾರಕ್ಕೆ ಒಂದ್ ರೀತಿ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು. ಆದ್ರೂ ಪ್ರಮುಖವಾಗಿ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂತಹ DK ಶಿವಕುಮಾರ್ ಅವರಿಗೆ ಇದು ಒಂದ್ ರೀತಿ ಈ ಒಂದು ವಿಚಾರ ಅಗ್ನಿ ಪರೀಕ್ಷೆ ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ DK ಶಿವಕುಮಾರ್ ಅವರನ್ನೇ ಟಾರ್ಗೆಟ್ ಅನ್ನ ಮಾಡುವ ಮುಖಾಂತರವಾಗಿ ವಿರೋಧ ಪಕ್ಷದ ನಾಯಕರು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಈಗಾಗಲೇ ರೈತ ಸಂಘಟನೆಗಳು ಕೂಡ ಎಲ್ಲ ಒಂದ್ ಕಡೆಗೆ ನೀರಾವರಿ ಸಚಿವರನ್ನೇ ಆಗ್ರಹವನ್ನ ಮಾಡ್ತಾ ಇದ್ದಾರೆ, ನಮ್ಗೆ ಏನು ನೀರನ್ನ ಒದಗಿಸುವಂತ ನಿಟ್ಟಿನಲ್ಲಿ ಕೂಡ ನೀರಾವರಿ ಸಚಿವರು ಕೆಲಸವನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಸಚಿವ DK ಶಿವಕುಮಾರ್ ಅವರು ನಿನ್ನೆ ತಡರಾತ್ರಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಇವತ್ತು ಬಹುಮುಖ್ಯವಾಗಿ ಕಾನೂನು ಸಜ್ಜರು ಮತ್ತೆ ನೀರಾವರಿ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ಕೂಡ ನಡೆಸಿದ್ದಾರೆ. ಅಂತಿಮವಾಗಿ ನಾಳೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಈ ಒಂದು ಕಾವೇರಿ ನದಿ ನೀರು ಹಂಚಿಕೆ ವಿಚಾರ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ಕೂಡ ಸೆಪ್ಟೆಂಬರ್ ನಾಳೆ 1 ತಾರೀಕು ಬರ್ತಾ ಇರುವಂತದ್ದು. ಹೀಗಾಗಿ ವಿಚಾರಣೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವಕೀಲರು ಯಾವ ರೀತಿಯಾಗಿ ವಾದವನ್ನ ಕರ್ನಾಟಕ ರಾಜ್ಯದ ಪರವಾಗಿ ಯಾವ ರೀತಿಯಾಗಿ ವಾದವನ್ನ ಮಾಡಬೇಕು, ಒಂದು ವೇಳೆ ಏನಾದ್ರೂ ಮೇಲ್ಮನೆ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಯಾವ ತಂತ್ರಗಾರಿಕೆಯನ್ನ ಮಾಡಬೇಕು, ಮತ್ತು ಸಮರ್ಥವಾಗಿ ವಾದವನ್ನ ಮಂಡಿಸುವ ಮುಖಾಂತರವಾಗಿ ಈಗಿರ್ತಕ್ಕಂತ ನೀರನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಯಾವೆಲ್ಲ ದಾರಿಗಳಿದ್ದಾವೆ, ಯಾವೆಲ್ಲ ಮಾರ್ಗಗಳಿದ್ದಾವೆ, ಆ ಒಂದು ಮಾರ್ಗದ ಮುಖಾಂತರವಾಗಿನೇ ನೀರನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ನೀರನ್ನ ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ DK ಶಿವಕುಮಾರ್ ಅವರು ಮಾಡಿದ್ದಾರೆ. ಸತಾಯಗತವಾಗಿ ಏನು ತಮಿಳುನಾಡು ಸರ್ಕಾರ ಈಗಾಗಲೇ ಪ್ರತಿದಿನ ಅಂದ್ರೆ 25,000 ಕ್ಯೂಸೆಕ್ ನೀರನ್ನ ಕೊಡಬೇಕು ಅನ್ನೋ ಒಂದು ಆಗ್ರಹವನ್ನು ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ಗೆ ಆಗ್ರಹವನ್ನು ಮಾಡ್ತಾ ಇದೆ. ಈಗ ಸದ್ಯಕ್ಕೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ 5,000 ಕ್ಯೂಸೆಕ್ ನೀರನ್ನ ಬಿಡುವಂತ ನಿಟ್ಟಿನಲ್ಲಿ ಕೂಡ ತೀರ್ಮಾನವನ್ನು ಮಾಡಿದೆ. ಆದ್ರೆ ಈಗ ರಾಜ್ಯದ ರೈತರು ಕೇಳ್ತಾ ಇರುವಂತದ್ದು 5,000 ಕ್ಯೂಸೆಕ್ ನೀರನ್ನು ಕೂಡ ಬಿಡಬಾರದು, ನಮಗೆ ಕೊಡಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ರೈತರ ಸಂಘಟನೆಗಳ ಒತ್ತಾಯದ ಮೇರೆಗೆ ಈಗಾಗಲೇ ಸರ್ಕಾರಕ್ಕೆ ಒಂದು ರೀತಿ ದೊಡ್ಡ ಮಟ್ಟದ ಸವಾಲಾಗಿ ನಿರ್ಮಾಣ ಆಗಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿನೇ DK ಶಿವಕುಮಾರ್ ಅವರು ಇವತ್ತು ದೆಹಲಿಗೆ ಹೋಗಿ ಅಲ್ಲಿ ಕಾನೂನು ತಜ್ಞರು ಮತ್ತೆ ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆ ಸಮಾಲೋಚನೆಯನ್ನು ಮಾಡಿ ಒಂದಷ್ಟು ನಿರ್ಧಾರಗಳನ್ನ ಪ್ರಕಟ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನು ತೀರ್ಮಾನ ಮಾಡುವಂತ ನಿಟ್ಟಿನಲ್ಲಿ ಕಾವೇರಿ ನೀರನ್ನ ರಕ್ಷಣೆ ಮಾಡ. ವೆಲ್ಕಮ್ ಬ್ಯಾಕ್. ಆಪರೇಷನ್ ಚಿಂತೆ ಲೋಕ ಟೆನ್ಷನ್, ಸೋತ ಬಿಜೆಪಿಗೆ BLS ಬೂಸ್ಟ್ ಕೊಡ್ತಾರ, ಹೇಗಿದೆ ಲೋಕಸಭಾ ಚುನಾವಣೆ ಸಿದ್ಧತೆ, ಇದೇ ಕ್ಷಣದ ಸ್ಪೆಷಲ್ BLS ಲೋಕತಂತ್ರ. ಲೋಕಸಭಾ ಚುನಾವಣೆ ಸನ್ನಿಹಿತವಾಗ್ತಾ ಇದೆ, ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವದ್ದೇ ಚಿಂತೆ ದೊಡ್ಡ ಮಟ್ಟದಲ್ಲಿ ಮನೆ ಮಾಡಿದೆ, ಮತ್ತೊಂದು ಕಡೆಗೆ ಆಪರೇಷನ್ ಹಸ್ತದ್ದೇ ನಾಯಕರಿಗೆ ಟೆನ್ಷನ್ ಶುರುವಾಗಿರುವುದು. ಲೋಕಸಭೆ ಎಲೆಕ್ಷನ್ ಇನ್ನೇನು ಕೆಲವೇ ತಿಂಗಳಲ್ಲಿ ಬರ್ತಾ ಇದೆ,
ಸೊ ಅದೆಲ್ಲದಕ್ಕೂ ಕೂಡ ವಿಪಕ್ಷಗಳು ಈಗಾಗಲೇ ತಯಾರಿಯನ್ನ ಮಾಡ್ಕೊಳ್ತಾ ಇದ್ರೆ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವದ್ದೇ ಚಿಂತೆ ದೊಡ್ಡ ಮಟ್ಟದಲ್ಲಿ ಶುರುವಾಗ್ಬಿಟ್ಟಿದೆ. ಮತ್ತೊಂದು ಕಡೆಗೆ ಆಪರೇಷನ್ ಹಸ್ತದ್ದೇ ನಾಯಕರಿಗೆ ಟೆನ್ಷನ್ ಆಗಿದೆ. ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಬಿಎಲ್ ಸಂತೋಷ್ ಅವರು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಇವತ್ತು ಮಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಒಂದು ಸಭೆಯನ್ನು ಕೂಡ ನಡೆಸುತ್ತಾರಂತೆ. ಎಲ್ಲೋ ಒಂದು ಕಡೆಗೆ ಬಹಳ ದೊಡ್ಡ ಮಟ್ಟದ ಪಾತ್ರವನ್ನು ವಹಿಸುವಂತಹ ನಿಟ್ಟಿನಲ್ಲಿ ಬಿಎಲ್ ಸಂತೋಷ್ ಅವರು ಕೂಡ ರಾಜ್ಯಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಮುಂಬರುವಂತಹ ಲೋಕಸಭಾ ಎಲೆಕ್ಷನ್ನ ಹಿತದೃಷ್ಟಿಯನ್ನ ಇಟ್ಕೊಂಡು ಇದೀಗ ಎಲ್ಲ ಪ್ಲಾನ್ ಅನ್ನು ಕೂಡ ಬಿಎಲ್ ಸಂತೋಷ್ ಅವರೇ ಮಾಡ್ತಾರಾ? ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಇವತ್ತು ಮಲೇಶ್ವರಂನ ಬಿಜೆಪಿಯ ಕಚೇರಿಯಲ್ಲಿ ಇವತ್ತು ಸಭೆಯನ್ನು ನಡೆಸುತ್ತಾರೆ? ಹಾಗಾದ್ರೆ ಒಂದು ಕಡೆಗೆ ಬಿಜೆಪಿಯಲ್ಲಿ ನಾಯಕತ್ವದ ಜವಾಬ್ದಾರಿಯನ್ನು ಯಾರಿಗೆ ವಹಿಸಬೇಕು ಅನ್ನೋದೇ ದೊಡ್ಡ ಮಟ್ಟದ ಯಕ್ಷ ಪ್ರಶ್ನೆಯಾಗಿದೆ. ಈ ಸಂದರ್ಭದಲ್ಲಿ ಬಿಎಲ್ ಸಂತೋಷ್ ಅವರ ಎಂಟ್ರಿ ಸಾಕಷ್ಟು ರೀತಿಯಾದಂತಹ ಕುತೂಹಲವನ್ನ ಮೂಡಿಸಿದೆ. ನೋಡಬೇಕು ಬಿಎಲ್ ಸಂತೋಷ್ ಅವರ ಈ ಎಂಟ್ರಿಯಿಂದ ಯಾವ ರೀತಿಯಾಗಿ ಬೂಸ್ಟ್ ಸಿಗುತ್ತೆ ಹಾಗಾದ್ರೆ ರಾಜ್ಯ ಬಿಜೆಪಿಗೆ ಅಂತ. ಆಪರೇಷನ್ ಹಸ್ತ ಒಂದು ಕಡೆಗೆ ಭರ್ಜರಿಯಾಗಿ ಸಾಕ್ತಾ ಇದೆ. ಸೊ ಬರಲ್ಲ ಬರಲ್ಲ ಅನ್ಕೊಂಡೆ ಸಾಕಷ್ಟು ಜನ ನಾಯಕರುಗಳು ಕೂಡ ಕಾಂಗ್ರೆಸ್ ನತ್ತ ಮುಖ ಮಾಡ್ತಾ ಇದ್ದಾರೆ. ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನಂದ ಪಟೇಲ್, ಒಂದು ಕಡೆಗೆ ರಾಜ್ಯ ಬಿಜೆಪಿ ನಾಯಕರಿಗೆ ದೊಡ್ಡ ಮಟ್ಟದ ಯಕ್ಷ ಪ್ರಶ್ನೆಯಾಗಿರೋದು ಬಿಜೆಪಿಯ ನಾಯಕತ್ವವನ್ನು ಯಾರು ವಹಿಸಿಕೊಳ್ತಾರೆ ಅನ್ನೋದು. ಇದೆಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಮುಂಬರುವಂತಹ ಲೋಕಸಭಾ ಎಲೆಕ್ಷನ್ಗೆ ಸರಿಯಾಗಿ ತಯಾರಿಗಳನ್ನೇ ಮಾಡ್ಕೊಳ್ತಾ ಇಲ್ಲ ಅನ್ಸುತ್ತೆ. ಹಾಗಾಗಿನೇ ಬಿಎಲ್ ಸಂತೋಷ್ ಅವರ ಎಂಟ್ರಿ ಆಗಿದೆಯಾ? ಬಿಎಲ್ ಸಂತೋಷ್ ಅವರ ಕಾರ್ಯತಂತ್ರಗಳು ಏನು ಹಾಗಾದ್ರೆ? ಇತ್ತೀಚೆಗೆ ಮಾತ್ರ ಬೆಳವಣಿಗೆ ನೀಡುವ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರದ ಎಲ್ಲ ಸಚಿವ ಸಂಪುಟ ಪ್ರತಿನಿಧಿಗಳು ಲೋಕಸಭೆ ಚುನಾವಣೆಯ ಈಗ ತಾಲೀಮು ಆರಂಭಿಸಿರು ಅಂತದ್ದು. ಇದರ ಬೆನ್ನಲ್ಲೇ ಕರ್ನಾಟಕದಲ್ಲಿ ಪಕ್ಷ ಸಂಪೂರ್ಣವಾಗಿ ಸೋತ ಬಳಿಕ ಮತ್ತು ಆಪರೇಷನ್ ಹಸ್ತದ ಸುದ್ದಿ ಬಹಳಷ್ಟು ಸದ್ದು ಮಾಡುತ್ತಿರುವ ಬೆನ್ನಲ್ಲೇ ಇದೀಗ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂತಹ ಬಿಎಲ್ ಸಂತೋಷ್ ಅವರು ಇವತ್ತು ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಲೋಕಸಭಾ ಸದಸ್ಯರು ಮತ್ತು ಶಾಸಕರ ಸಭೆಯನ್ನ ಭಾರತೀಯ ಜನತಾ ಪಕ್ಷದ ಬೆಂಗಳೂರಿನ ಕಚೇರಿಯಲ್ಲಿ ಕರೆದಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಆಪರೇಷನ್ ಹಸ್ತ ಈಗಾಗಲೇ ಸದ್ದು ಮಾಡ್ತಿರುವಂತದ್ದು. ಈಗಾಗಲೇ ಎಸ್ಟಿ ಸಂಸ್ಕೃತಿ ಮತ್ತು ಶಿವರಾಮ್ ಒಬ್ಬರ್ ಅವರು ಒಂದು ಕಾಲನ್ನ ಈಗಾಗಲೇ ಭಾರತೀಯ ಜನತಾ ಪಕ್ಷದಿಂದ ಕಾಂಗ್ರೆಸ್ನ ಮನೆಗೆ ಇಟ್ಟಿರುವಂತದ್ದು ಇದು ಒಂದು ಭಾಗ. ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷದ ಎರಡನೇ ಹಂತದ ನಾಯಕರುಗಳು ಆಪರೇಷನ್ ಹಸ್ತಕ್ಕೆ ಬಲಿ ಆಗ್ತಿರುವಂತದ್ದು. ರಾಜ್ಯಾದ್ಯಂತ ಅನೇಕ ನಾಯಕರುಗಳು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಿರುವಂತದ್ದು. ಇದರ ಬೆನ್ನಲ್ಲೇ ಈಗಾಗಲೇ ಹಾಲಿ 25 ಸಂಸತ್ತು ಇರುವಂತದ್ದು, ಹಾಗಾಗಿ ಮತ್ತೆ 20 ಸ್ಥಾನಗಳನ್ನ ಗೆಲ್ಬೇಕೆಂಬುದು ಕೂಡ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಇರಾದೆ ಆಗಿರುವಂತದ್ದು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ 20 ಸ್ಥಾನಗಳನ್ನ ಗೆಲ್ಲಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಅವರಿಗೆ ಟಾರ್ಗೆಟ್ ಕೊಟ್ಟಿರುವಂತದ್ದು. ಈ ಟಾರ್ಗೆಟ್ ಬೆನ್ನಲ್ಲೇ ಈಗಾಗಲೇ ವರ್ಕೌಟ್ ಅನ್ನು ಆರಂಭಿಸಿರುವಂತದ್ದು. ಇದರ ಬೆನ್ನಲ್ಲೇ ಈಗಾಗಲೇ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಸಫಲಪಡಿಸಲಿಕ್ಕೆ ಎಲ್ಲಾ ರೀತಿಯ ಸತ ಪ್ರಯತ್ನವನ್ನು ಮಾಡುತ್ತಿರುವಂತದ್ದು. ನಿನ್ನೆಯಷ್ಟೇ ಗೃಹಲಕ್ಷ್ಮಿ ಯೋಜನೆ ಚಾಲನೆ ಸಿಕ್ಕಿರುವಂತದ್ದು, ಅದು ದೊಡ್ಡ ಮಟ್ಟದ ಅದ್ದೂರಿ ಚಾಲನೆಗೆ ಸಿಕ್ಕಿರುವಂತದ್ದು. ಆ ಮುಖಾಂತರ ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಇರುವ ಕಾರಣಕ್ಕಾಗಿ 20 ಸೀಟ್ಗಳನ್ನ ಗೆಲ್ಲುವುದು ಸುಲಭ ಅನ್ನೋದು ಲೆಕ್ಕಾಚಾರ. ಹಾಗಾಗಿ ಆಪರೇಷನ್ ಹಸ್ತ ನಡೆಸಿರುವಂತದ್ದು, ಆ ಮುಖಾಂತರ ಭಾರತೀಯ ಜನತಾ ಪಕ್ಷ ಎರಡನೇ ಹಂತದ ನಾಯಕನ ಸೆಳೆಸಿರುವಂತದ್ದು, ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರಿಗೆ ಮತ್ತು ಕೇಂದ್ರದ ನಾಯಕರುಗಳಿಗೆ ಎಲ್ಲವೊಂದು ಕಡೆ ಇದು ವಿಚಲಿತ ಆಗಿರುವಂತದ್ದು. ಇದೇ ಕಾರಣಕ್ಕಾಗಿ ಬಿಎಲ್ ಸಂತೋಷ್ ಅವರು ಮುಂದಿನ ಲೋಕಸಭೆ ಚುನಾವಣೆಯ ತಾಲೀಮು ಮತ್ತು ಚುನಾವಣೆಯ ರಣತಂತ್ರ ಸಂಬಂಧಪಟ್ಟಾಗಿ ಮತ್ತು ಆಪರೇಷನ್ ಹಸ್ತದ ವಿಚಾರ ಸಂಬಂಧಪಟ್ಟಾಗಿ ಇವತ್ತು ಮಹತ್ವದ ಸಭೆಯನ್ನ ಸಂಸದರು ಮತ್ತು ಎಂಎಲ್ಎಗಳ ಜೊತೆ ನಡೆಸಲಿದ್ದಾರೆ. ಆ ಮುಖಾಂತರ ಒಂದಷ್ಟು ಸ್ಟ್ರಾಟಜಿಯನ್ನ ಮಾಡಲಿದ್ದಾರೆ ಮತ್ತು ಒಂದಷ್ಟು ನಾಯಕರುಗಳಿಗೆ ಧೈರ್ಯ ತುಂಬಲಿದ್ದಾರೆ. ಆ ಮುಖಾಂತರ 2024 ಲೋಕಸಭೆ ಚುನಾವಣೆಯಲ್ಲಿ ಕೂಡ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿ ಧೈರ್ಯವನ್ನು ಕೂಡ ತುಂಬಲಿದ್ದಾರೆ ಅಂತ ಹೇಳಲಾಗ್ತದೆ. ಶ್ರುತಿ, ಓಕೆ ಪಟೇಲ್, ಥ್ಯಾಂಕ್ ಯು ತಮ್ಮ ಲೇಖನದ ಅಪ್ಡೇಟ್ಸ್ಗೆ. ಮೋದಿ ವಿರುದ್ಧ ವಿಪಕ್ಷಗಳ ನಾಯಕರ ಒಗ್ಗಟ್ಟು ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ. ಪಾಟ್ನಾ, ಬೆಂಗಳೂರು ಆಯ್ತು, ಇದಾದ ಮೇಲೆ ಮುಂಬೈನಲ್ಲಿ ಮೂರನೇ ಸಭೆಗೆ ತಯಾರಿಗಳು ನಡೀತಾ ಇದೆ. ಇವತ್ತು ಅಥವಾ ನಾಳೆ ಮುಂಬೈನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯುತ್ತೆ. ಉದ್ದವ್ ಠಾಕ್ರೆ ನೇತೃತ್ವದ ಶಿವಸೇನೆ ಬಣ, ಹಾಗೆ ಶರದ್ ಪವಾರ್ ನೇತೃತ್ವದ ಎನ್ಸಿಪಿ ನೇತೃತ್ವದಲ್ಲಿ ವ್ಯವಸ್ಥೆಗಳಾಗಿದೆ. ರಾಜ್ಯದಲ್ಲಿ ಸೀಟು ಹಂಚಿಕೆ, ಒಕ್ಕೂಟದ ಲೋಗೋ, ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆ ರೂಪುರೇಷೆಯ ಬಗ್ಗೆ ಚರ್ಚೆಯಾಗುತ್ತೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಪ್ರಮುಖ ನಾಯಕರು ಕೂಡ ಭಾಗಿಯಾಗಲಿದ್ದಾರೆ. ಇವತ್ತಿನ ಸಭೆಯಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು INDIA ಮೂರನೇ ಸಭೆ ಪಾಟ್ನಾ ಆಯ್ತು, ಬೆಂಗಳೂರು ಆಯ್ತು, ಇದೀಗ ಮತ್ತೊಂದು ಕಡೆಗೆ ಮುಂಬೈನಲ್ಲಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಪ್ರಧಾನಿ ಅಭ್ಯರ್ಥಿಯ ಆಯ್ಕೆ ಬಗ್ಗೆ ಮತ್ತು ಸಮಾಲೋಚನೆ ನಡೆಯುವಂತಹ ಸಾಧ್ಯತೆಗಳಿದೆ. ಸಂಚಾಲಕರು, ಇತರೆ ಸದಸ್ಯರ ಆಯ್ಕೆಯಾಗುವಂತಹ ಸಾಧ್ಯತೆಗಳು ಕೂಡ ಈ ಸಭೆಯಲ್ಲಿ ನಿರ್ಧಾರ ಮಾಡುವಂತಹ ಸಾಧ್ಯತೆಗಳಿದೆ. ಸೀಟು ಹಂಚಿಕೆಗಳ ಬಗ್ಗೆ ಕೂಡ ಸಮಾಲೋಚನೆಯನ್ನು ಇವತ್ತಿನ ವಿಪಕ್ಷ ನಾಯಕರುಗಳೆಲ್ಲ ಕೂಡ ಮಾಡಲಿದ್ದಾರೆ. ಕೇಂದ್ರದ ವಿರುದ್ಧ ಯಾವ ರೀತಿಯಾಗಿ ಅಭಿಯಾನವನ್ನು ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸುವಂತಹ ಸಾಧ್ಯತೆಗಳಿದೆ. ಇವತ್ತು ಅಥವಾ ನಾಳೆ ಮುಂಬೈನಲ್ಲಿ INDIA ಒಕ್ಕೂಟ ಒಂದು ದೊಡ್ಡ ಮಟ್ಟದ ಸಭೆಯನ್ನು ಕೂಡ ವೇದಿಕೆಯನ್ನು ಕೂಡ ಕಲ್ಪಿಸಿಕೊಳ್ತಾ ಇದೆ. ನೋಡಬೇಕು ಯಾವೆಲ್ಲ ವಿಚಾರಗಳು ಈ ಒಂದು ಸಭೆಯಲ್ಲಿ ಚರ್ಚೆಗಳಾಗುತ್ತೆ, ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಒಕ್ಕೋರಲಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ. ವೆಲ್ಕಮ್ ಬ್ಯಾಕ್. ಸಾಕಷ್ಟು ಜನ ಇಡೀ ರಾಜ್ಯದ ಮಹಿಳೆಯರು ಕಾಯ್ತಾ ಇರುವಂತಹ ವಿಚಾರ ಗೃಹಲಕ್ಷ್ಮಿ ಯೋಜನೆಗೆ. ಹಾಗಾದ್ರೆ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಅಥವಾ ಬಂದಿಲ್ವಾ? ಬಿಪಿಎಲ್ ಕಾರ್ಡ್ದಾರರಿಗೆ ಇದೀಗ ಹೊಸ ಟೆನ್ಷನ್ ಶುರುವಾಗಿದೆ.
ಕಾರ್ಡ್ನಲ್ಲಿ ಪುರುಷ ಮುಖ್ಯಸ್ಥರಿದ್ದವರಿಗೆ ಸಂಕಷ್ಟ ಎದುರಾಗಿದೆ. ಏನ್ ಸಂಕಷ್ಟ ಹಾಗಾದ್ರೆ? ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಎಲ್ರಿಗೂ ಕೂಡ ಮನೆಯ ಉಡತಿಗೆ ಸಿಗತ್ತೆ 2000 ರೂಪಾಯಿ ಅಂತ ಹೇಳಲಾಗ್ತಾ ಇತ್ತು. ನಿನ್ನೆ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ಸಿಕ್ಕಿತು. ಸಾಕಷ್ಟು ಜನರ ಅಕೌಂಟ್ಗಳಿಗೂ ಕೂಡ 2000 ರೂಪಾಯಿ ಹೋಗಿದೆ. ಆದ್ರೆ ಕೆಲವೊಂದಿಷ್ಟು ಜನರು ಇನ್ನೂ ಕೂಡ ಹೋಗಿಲ್ಲ, ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕಾರ್ಡ್ ಮುಖ್ಯಸ್ಥ ಪುರುಷ ಇದ್ರೆ ಸಿಗಲ್ವಾ ಗ್ಯಾರಂಟಿ? ಹಾಗಾದ್ರೆ ಮನೆಯೊಡತಿ ಮುಖ್ಯಸ್ಥರಾದ್ರೆ ಮಾತ್ರ ಗ್ಯಾರಂಟಿಗಳು ಸಿಗತ್ತಾ? ಕಾರ್ಡ್ನಲ್ಲಿ ಹೆಸರು ಬದಲಾವಣೆಗೆ ಇನ್ನೂ ಕೂಡ ಸೆಪ್ಟೆಂಬರ್ 10ರವರೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಅದು ಎಲ್ಡೆಸ್ಟ್ ಫೀಮೇಲ್ ಮೆಂಬರ್ ಮಾತ್ರ, ಎಲ್ಡೆಸ್ಟ್ ಫೀಮೇಲ್ ಮೆಂಬರ್ ಮೊದಲದಾಗಿ ಇದು ಎಸ್ಪೆಷಲಿ ಹೆಡ್ ಆಫ್ ದ ಫ್ಯಾಮಿಲಿ ಇರಬಹುದು. ಅದರಲ್ಲಿ ಅಬವ್ 18 ಇಯರ್ ಓಲ್ಡ್ ಯಾರು ಫೀಮೇಲ್ ಎಲ್ಲ ಅಂದ್ರೆ ಅದರಲ್ಲಿ ಮೇಲ್ಗೆ ಮಾಡಬಹುದು, ಹೆಡ್ ಆಫ್ ದ ಫ್ಯಾಮಿಲಿ ಡಿಕ್ಲೇರ್ ಮಾಡಬೇಕು ಅಲ್ಲಿ. ಸೊ ಈ 94.4% ಹೆಡ್ ಆಫ್ ದ ಫ್ಯಾಮಿಲಿ ಮಹಿಳೆಯರು ಅಂದ್ರೆ ಫೀಮೇಲ್ ಇದ್ದಾರೆ ಅಲ್ಲಿ ನಮ್ದು ರೇಷನ್ ಕಾರ್ಡ್ ಡೇಟಾಬೇಸ್ ಅಲ್ಲಿ. ಬಾಕಿ ಉಳಿದು ಎಸ್ಪೆಷಲಿ ನಿಯರ್ಲಿ 5.2% ಈ ಮೇಲ್ ಇದ್ದಾರೆ ಅದರಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ. ಮತ್ತೆ ಪಾಯಿಂಟ್ ಸ್ಲೈಟ್ಲಿ 0.4% 0.5% ಅಷ್ಟು ಆತರ ಎಸ್ಪೆಷಲಿ ಈ ಹೆಡ್ ಆಫ್ ದ ಫ್ಯಾಮಿಲಿಗೆ, ಯಾಕಂದ್ರೆ ಡಿಕ್ಲೇರ್ ಆಗ್ಲಿಲ್ಲ ಅಲ್ಲಿ ಫೀಮೇಲ್ ಇದ್ದಾರೆ ಬದಲಾವಣೆ ಮಾಡಬಹುದು, ಅದರಲ್ಲಿ ಸಮಸ್ಯೆ ಇಲ್ಲ. ಕಾನೂನು ಪ್ರಕಾರ ಮಾಡಲೇಬೇಕು. ಅಬವ್ 18 ಫೀಮೇಲ್ ಯಾರು ಇಲ್ಲ ಅಲ್ಲಿ, ಮಾಡಕ್ಕೆ ಬರಲ್ಲ. ಸೊ ಅದೇ ಕಾರಣದಿಂದ ಅಲ್ಲಿ ಮೇಲ್ ಇದ್ದಾರೆ ಮಾತ್ರ ಹೆಡ್ ಆಫ್ ದ ಫ್ಯಾಮಿಲಿ, ಯಾಕಂದ್ರೆ ಅಬವ್ 18 ಅಡಲ್ಟ್ ಫೀಮೇಲ್ ಮೆಂಬರ್ ಯಾರು ಇಲ್ಲ ಆ ಫ್ಯಾಮಿಲಿಗಳಿಗೆ ಅಲ್ಲಿ. ಅದೇ ಅನಿಸುತ್ತೆ, ಯಾರಾದ್ರೂ ಇದ್ರೆ ತೊಂದರೆ ಇಲ್ಲ. ಇಮಿಡಿಯೇಟ್ಲಿ ಬಿಬಿಎಂಪಿ ಕಟ್ಟಡದ ಕಚೇರಿಯಲ್ಲಿ ನಡೆದಿದ್ದ ಬೆಂಕಿ ಅವಘಡಕ್ಕೆ ಒಂದು ಬಲಿಯಾಗಿದೆ. ಚಿಕಿತ್ಸೆ ಫಲಕಾರಿಯಾಗದೆ ಚೀಫ್ ಇಂಜಿನಿಯರ್ ಶಿವಕುಮಾರ್ ಮೃತಪಟ್ಟಿದ್ದಾರೆ. ಆಗಸ್ಟ್ 11ರಂದು ಕ್ವಾಲಿಟಿ ಕಂಟ್ರೋಲ್ ರೂಮ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿತ್ತು. ಘಟನೆಯಲ್ಲಿ 9 ಜನ ಗಾಯಗೊಂಡಿದ್ರು. ಶಿವಕುಮಾರ್ ಕೂಡ ತೀವ್ರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು. ಆದರೆ ಚಿಕಿತ್ಸೆ ಫಲಿಸದೆ ಶಿವಕುಮಾರ್ ಸಾವನ್ನಪ್ಪಿದ್ದು ಇನ್ನುಳಿದ 8 ಜನರಿಗೆ ಚಿಕಿತ್ಸೆ ಮುಂದುವರೆದಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿಸಿ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದೆ. ಆರ್ಆರ್ ನಗರದ ನಿವಾಸಕ್ಕೆ ಮೃತದೇಹ ರವಾನಿಸಲಾಗಿದೆ. ಇಲ್ಲಿಂದ ನಂಜನಗೂಡಿನ ಚಂದ್ರವಾಡಿ ಗ್ರಾಮಕ್ಕೆ ಮೃತದೇಹವನ್ನು ಕೊಂಡೊಯ್ಯಲಾಗುತ್ತೆ. ಇವತ್ತು ಹುಟ್ಟೂರಿನಲ್ಲಿ ನಡೆಯುತ್ತೆ ಅಂತ್ಯ ಸಂಸ್ಕಾರ. ಶಿವಮೊಗ್ಗದಲ್ಲಿ ಎಫ್ಐಆರ್ ದಾಖಲಾದ ಹಿನ್ನೆಲೆಯಲ್ಲಿ ವಿನೋಬಾ ನಗರ ಠಾಣೆಗೆ ಚಕ್ರವರ್ತಿ ಸೂಲಿಬೆಲೆ ಬೆಂಬಲಿಗರ ಜೊತೆ ಹೋಗಿ ನಿನ್ನೆ ಸಂಜೆ ಹೋಗಿದ್ರು. ಕಾಲ್ನಡಿಗೆಯಲ್ಲಿ ಠಾಣೆಗೆ ಬಂದ ಚಕ್ರವರ್ತಿ ಸೂಲಿಬೆಲೆಗೆ ಶಿವಮೊಗ್ಗದ ಬಿಜೆಪಿ ಶಾಸಕ ಎಸ್ಎಸ್ ಚನ್ನಬಸಪ್ಪ ಸಾಥ್ ಕೊಟ್ಟಿದ್ರು. ಠಾಣೆ ಮುಂದೆ ನೂರಾರು ಹಿಂದೂಪರ ಕಾರ್ಯಕರ್ತರು ಜಮಾಯಿಸಿದ್ರು. ಈ ವೇಳೆ ಸೂಲಿಬೆಲೆ ಬೆಂಬಲಿಗರು ಪೊಲೀಸರು ಹಾಗೂ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಇನ್ನು ಫೇಸ್ಬುಕ್ನಲ್ಲಿ ಅವಾಚ್ಯವಾಗಿ ನಿಂದನೆ ಅಂತ ಸೌಗಂಧಿಕ ರಘುನಾಥನ್ ಅವರು ದೂರು ಕೊಟ್ಟಿದ್ರು. ಈ ದೂರಿನ ಬಗ್ಗೆ ಸೂಲಿಬೆಲೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಕಮೆಂಟಿಗೋಸ್ಕರ ಅವರೊಂದು ನೋಟಿಸ್ ಅನ್ನು ಒಂದು ಎಫ್ಐಆರ್ ನ ಹಾಕ್ತಾರೆ, ಆನಂತರ ಒಂದು ನೋಟಿಸ್ ಅನ್ನು ಜಾರಿ ಮಾಡ್ತಾರೆ, ಅದಕ್ಕೊಂದು ರಿಪ್ಲೈ ಕೊಡಿ ಅಂತ ಕೇಳುವ ಮಟ್ಟಿಗಿದ್ದಾರೆ ಅಂತಂದ್ರೆ ಒಂದು ಸಮಾಜದಲ್ಲಿರುವಂತ ಸಜ್ಜನ ಶಕ್ತಿಗಳಿಗೆ ಇದು ಎಷ್ಟು ಹೆದರ್ತಾ ಇದೆ ಸರ್ಕಾರ ಅನ್ನೋದಕ್ಕೆ ಒಂದು ದ್ಯೋತಕವಾಗಿದೆ ಅಂತ ನಾನು ಸರ್ಕಾರಕ್ಕೆ ಪಂತಾವಾನ ಅವರೇ ತಗೊಂಡಿರೋದು, ಅವ್ರು ಮುಂದುವರೆಸಲಿ ಅಂತ. ಕಲಬುರಗಿಯಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಬಲಿಗರು ಪರವಾನಗಿ ಪಡೆಯದೆ ಬ್ಯಾನರ್ ಅನ್ನು ಅಳವಡಿಸಿದರು. ಗೃಹಲಕ್ಷ್ಮಿ ಯೋಜನೆಗೆ ಜಾರಿ ವೇಳೆ ಆಳಂದ ಚೆಕ್ಪೋಸ್ಟ್ ಬಳಿ ಪ್ರಿಯಾಂಕ್ ಖರ್ಗೆಗೆ ಸ್ವಾಗತ ಕೋರಿ ಬೆಂಬಲಿಗರು ಪ್ರಿಯಾಂಕ್ ಖರ್ಗೆ ಭಾವಚಿತ್ರ ಇರೋ ಬ್ಯಾನರ್ ಹಾಕಿದ್ರು. ಆದರೆ ಪರವಾನಗಿ ಪಡೆಯದೆ ಬ್ಯಾನರ್ ಹಾಕಿದ್ದಕ್ಕೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ದಂಡ ವಿಧಿಸಿದ್ದಾರೆ. ಇನ್ನು ಬ್ಯಾನರ್ ಹಾಕಿದವರ ಹೆಸರು ಇರದ ಹಿನ್ನೆಲೆ ಸಚಿವರಿಗೆ ದಂಡ ಹಾಕಲಾಗಿದೆ. ಇನ್ನು ದಂಡದ ಹಣ ಪಾವತಿಸಲು ಸಚಿವ ಪ್ರಿಯಾಂಕ್ ಖರ್ಗೆ ಒಪ್ಪಿಕೊಂಡಿದ್ದಾರೆ. ಪರವಾನಗಿ ಪಡೆಯದ ಬ್ಯಾನರ್ ಹಾಕುವ ವಿರುದ್ಧ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.